ಲೋಕ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆಯ ಸಹಜಗಾನ ಕಲಾತಂಡದ ವತಿಯಿಂದ ಗಾನ ಸಂಗಮ ಕಾರ್ಯಕ್ರಮವನ್ನು ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಈ ತಿಂಗಳ 16ರಿಂದ ಶನಿವಾರ ಸಂಜೆ 7 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಗೌರಿ ನಾಗರಾಜು ಸಾರಥ್ಯದಲ್ಲಿ ಸಹಜಗಾನ ಕಲಾತಂಡ ತುಮಕೂರು ಹಾಗೂ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರತಂಡದ ಸಹಯೋಗದಲ್ಲಿ ರಂಗ ಕಲಾವಿದ ವಿಕಲಚೇತನ ಜಿಕೆ ಶಂಕರ್ ಅವರ ವೈದ್ಯಕೀಯ ಚಿಕಿತ್ಸಾ ನೆರವಿಗಾಗಿ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದೇ ತಿಂಗಳ 16ರಂದು ಶನಿವಾರ ಸಂಜೆ 7 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹಾಗೂ ಹಾಲಪ್ಪ ಫೌಂಡೇಶನ್ನ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಅವರು ಉಪಸ್ಥಿತರಿರಲಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಖೋಖೋ ಫೆಡರೇಷನ್ ಹಾಗೂ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 33ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಹೊನಲು ಬೆಳಕಿನ ಖೋಖೋ ಚಾಂಪಿಯನ್ಶಿಪ್ಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅಖಿಲ ಭಾರತೀಯ ರಾಷ್ಟ್ರೀಯ ಖೋಖೋ ಫೆಡರೇಷನ್ ಉಪಾಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿ ಎಂಎಸ್ ತ್ಯಾಗಿ ಚಾಲನೆ ನೀಡಿದರು. ಖೋಖೋ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿದ್ದು ಕರ್ನಾಟಕ ಖೋಖೋ ಫೆಡರೇಷನ್ ಸಹ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ರಾಷ್ಟ್ರೀಯ ಉಪಾಧ್ಯಕ್ಷ ಲೋಕೇಶ್ವರ್ ಕ್ರೀಡೆ ಬೆಳವಣಿಗೆಗೆ ಹೆಚ್ಚಿನ ಆಸಕ್ತಿ ಹಾಗೂ ಉತ್ಸಾಹ ಹೊಂದಿದ್ದು ಕೊಬ್ಬರಿನಾಡು ತಿಪಟೂರು ತಾಲೂಕು ಕೇಂದ್ರದಲ್ಲಿ ಚಾಂಪಿಯನ್ಶಿಪ್ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ಹೆಚ್ಚಿನ ಸಂತೋಷ ಉಂಟು ಮಾಡಿದೆ ಎಂದು ತಿಳಿಸಿದರು. इसके साथ मैं बता देना चाहूंगा कि खो खो में पहले जोर की बड़ी प्रॉब्लम थी. नवोदयाज मुझे हर सप्ताह बताते हुए आंध्र प्रदेश में 200 बच्चों को खो खो का सर्विस मिला है, तमिलनाडु में मिला है, चंडीगढ़ में मिला है, इसके अलावा महाराष्ट्र हरियाणा. मैं ये कहता हूँ कि आज कम से कम मोर देन 1000 खिलाड़ियों को खो खो के माध्यम से सर्विस मिला है. अभी आप देखोगे न्यूज पेपर में, आज ही आपने पढ़ा होगा पुलिस के अंदर जो उत्तर प्रदेश और चंडीगढ़ की पुलिस है उसमें लड़के और लड़की दोनों को पूरा ये चांस दिया गया है कि खो खो के खिलाड़ियों को भी उसमें जॉब दिया जाए. तो बच्चों ये आप लोगों के लिए एक फ्यूचर प्लान जो आपका है, जो आपके लिए फ्यूचर ब्राइटनेस है वो इसके माध्यम से आपको आएगी. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಲೋಕೇಶ್ವರ್ ಮಾತನಾಡಿ, ಕ್ರೀಡಾಪಟುಗಳು ಶಾಂತಿ ಹಾಗೂ ಶಿಸ್ತಿನಿಂದ ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟವಾಡಬೇಕು. ಖೋಖೋ ಕ್ರೀಡೆ ಬೆಳವಣಿಗೆಗೆ ಫೆಡರೇಷನ್ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದು ಕ್ರೀಡಾಪಟುಗಳಿಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸುತ್ತಿದೆ. ಕಾರ್ಯಕ್ರಮಕ್ಕೆ ಗೃಹ ಸಚಿವರು, ಸಹಕಾರಿ ಸಚಿವರು, ಶಾಸಕರು ಬೆಳಗಾವಿ ಅಧಿವೇಶನದ ಕಾರಣಕ್ಕೆ ಭಾನುವಾರ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಖೋಖೋ ಫೆಡರೇಷನ್ ಮುಖ್ಯಸ್ಥ ಗೋವಿಂದರಾಜು, ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಬಸವರಾಜು, ಖಜಾಂಚಿ ಶಿವಪ್ರಕಾಶ್, ಜಿಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಲ್ಕುರ್ಕಿ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈ ರಂಗಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ತೆರಳಿರುವ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದ್ದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರಸ್ತುತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರುಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ರಾಜ್ಯಾದ್ಯಂತ ಕೈಗೊಂಡಿದ್ದು ಅದರಂತೆ ಕಳೆದ 20 ದಿನಗಳಿಂದ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಅಂತ ಆರೋಪಿಸಿ
ಎಬಿವಿಪಿ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನ ನಡೆಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಎನ್ ಮೂರ್ತಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಸಂಯೋಜಕ ಮನೋಜ್, ವೈಆರ್ಜಿಎಫ್ ಜಿಸಿ ವಿದ್ಯಾರ್ಥಿ ಬಳಗದ ಅನಿಲ್ ಕುಮಾರ್, ಸುಬ್ರಹ್ಮಣಿ, ಮಂಜುನಾಥ್ ಟಿಕೆ, ಬಾಬು, ಅಬ್ದುಲ್, ಆದರ್ಶ, ನವೀನ್, ನಂದಿನಿ, ನಂದೀಶ್ ನಾಯ್ಕ್, ಅಶೋಕ್, ನಾಗಶ್ರೀ, ಅನುಷಾ, ನವ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಕಮಲೇಶ್ ಚಂದ್ರ ಸಮಿತಿ ವರದಿ ಜಾರಿಗೊಳಿಸಿ 8 ಗಂಟೆ ಕೆಲಸ, ನಿವೃತ್ತಿ ವೇತನ ನೀಡಿ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದವರಿಗೆ ಹೆಚ್ಚುವರಿ ಇನ್ಕ್ರಿಮೆಂಟ್ ನೀಡಬೇಕೆಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮೀಣ ಅಂಚೆ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಅಂಚೆ ಕಚೇರಿ ಮುಂದೆ ಗ್ರಾಮೀಣ ಅಂಚೆ ಕಚೇರಿ ನೌಕರರಿಂದ ಇದೇ ತಿಂಗಳ 12ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಮಲೇಶ್ ಚಂದ್ರ ಸಮಿತಿ ವರದಿ ಜಾರಿಗೊಳಿಸಿ 8 ಗಂಟೆ ಕೆಲಸ, ನಿವೃತ್ತಿ ವೇತನ ನೀಡಿ 12, 24, 36 ವರ್ಷ ಸೇವೆ ಸಲ್ಲಿಸಿದವರಿಗೆ ಹೆಚ್ಚುವರಿ ಇಂಕ್ರಿಮೆಂಟ್ ನೀಡಿ ನೂತನ ನೇಮಕಾತಿ ನೌಕರರಿಗೆ ಕೆಲಸದ ಆಧಾರಿತವಾಗಿ ವೇತನ ನಿಗದಿಗೊಳಿಸಲಿ. ಎಲ್ಲ ಬಿಇಒಗಳಿಗೆ ಲ್ಯಾಪ್ಟಾಪ್, ಪ್ರಿಂಟರ್, ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ನೀಡುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ ಹಾಗೂ ಗೌರಿಬಿದನೂರು ವಿಭಾಗೀಯ ಎಲ್ಲ ನೌಕರರು ಅಂಚೆ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪರಿಷ್ಕಾರ ಮಾಡ್ತಾ ಇದ್ದಾರೆ ಅವರು ದೇಶದಲ್ಲಿರ್ತಕ್ಕಂಥದ್ದು. ಇದನ್ನು ಗಮನಕ್ಕೆ ತಗೊಂಡು ನಮ್ಮ ಈ ಬಡ 3 ಲಕ್ಷ ನೌಕರರಿಗೆ ನ್ಯಾಯವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಿ ನಮ್ಮ ಎಲ್ಲ 3 ಲಕ್ಷ ಜನದ ಕುಟುಂಬಗಳನ್ನ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು 7 ಡಿಮ್ಯಾಂಡ್ಸ್ ಇದ್ದಾವೆ. 1 ಡಿಮ್ಯಾಂಡ್ಸ್ ಬಂದು ನಮಗೆ ಯಾವುದೇ ಇದೇನಿದೆ ಪ್ರಮೋಷನ್ಸ್ ಏನು ಕೊಡ್ತಾ ಇಲ್ಲ. ಅದಕ್ಕೆ ಕಮಲೇಶ್ ಚಂದ್ರ ಕಮಿಟಿಯಲ್ಲಿ 12, 24, 36 ಅಂತ ಈ 12,000 ವರ್ಷ ಮಾಡಿದವ್ರಿಗೆ 2 ಇನ್ಕ್ರಿಮೆಂಟ್ ಅಂತ, 24 ವರ್ಷ ಮಾಡಿರೋರಿಗೆ 4 ಇನ್ಕ್ರಿಮೆಂಟ್ ಅಂತ, 36 ವರ್ಷ ಮಾಡಿರೋರಿಗೆ 6 ಇನ್ಕ್ರಿಮೆಂಟ್ ಅಂತ ಕಮಲೇಶ್ ಚಂದ್ರ ವರದಿಯಲ್ಲೇ ಬಂದಿರತಕ್ಕಂಥ ಇದು ವರದಿ, ಅದು ಜಾರಿಗೊಳಿಸ್ಬೇಕು. ಆ ಜಾರಿಗೊಳಿಸಿದ್ರೆ ನಮಗೇನು ಪ್ರಮೋಷನ್ಸ್ ಅಂತ ಏನಿದೆ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗೆ, ಅದೇ ರೀತಿಯಲ್ಲಿ ಗ್ರಾಮೀಣ ಅಂಚೆ ನೌಕರರಿಗೆ ಈ ರೀತಿ ಫೈನಾನ್ಷಿಯಲ್ ಅಪ್ರಿಗ್ರೇಡೇಷನ್ ಮಾಡಿದ್ರೆ ಅದೇ ನಮಗೆ ಪ್ರಮೋಷನ್ ಅಂತ ತಿಳ್ಕೊಂಡು ಅವ್ರು ಮಾಡಿರ್ತಕ್ಕಂಥದ್ದು. ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಕಮಲೇಶ್ ಚಂದ್ರ ವರದಿಯಲ್ಲಿ ಏನು ವರದಿ ಕೊಟ್ಟಿದ್ದಾರೆ ಅದು ನೀವೇ ಮಾಡಿರ್ತಕ್ಕಂಥ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥನೇ ಕಮಿಟಿ. ಆ ಕಮಿಟಿಯಲ್ಲಿ ಬಂದಿರತಕ್ಕಂಥ ವರದಿನ ನಮಗೆ ಜಾರಿಗೊಳಿಸಿ ಅಂತ ಅಂದ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಇತ್ತೀಚೆಗೆ ರಾಜ್ಯಾದ್ಯಂತ ಭ್ರೂಣ ಹತ್ಯಾ ಪ್ರಕರಣಗಳು ಸಾಕಷ್ಟು ಸದ್ದು ಮಾಡುತ್ತಿವೆ. ಅದಕ್ಕೆ ಕಡಿವಾಣ ಹಾಕಲು ಎಚ್ಚೆತ್ತ ಬೆಂಗಳೂರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ನೇತೃತ್ವದ ತಂಡ ಗ್ರಾಮಾಂತರದ ಆಸ್ಪತ್ರೆಯೊಂದಕ್ಕೆ ಧಾಳಿ ಮಾಡಿದ್ದು ಆಸ್ಪತ್ರೆಯಲ್ಲಿ ಒಂದು ಭ್ರೂಣ ಹತ್ಯೆ ಮಾಡಿರೋ ಕೃತ್ಯ ಬೆಳಕಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂತು ಭ್ರೂಣ ಹತ್ಯೆ ಪ್ರಕರಣ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿ ಆಸ್ಪತ್ರೆ ಸೀಸ್. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ನಾಪತ್ತೆ. ಆಸ್ಪತ್ರೆ ವಿರುದ್ಧ ಪ್ರಕರಣ ದಾಖಲು. ಸದನದಲ್ಲಿ ಚರ್ಚೆಯಾಗುತ್ತಿದ್ದರೂ ಭ್ರೂಣ ಹತ್ಯೆ ಮಾತ್ರ ನಿಂತಿಲ್ಲ. ಭ್ರೂಣ ಹತ್ಯೆ ಪ್ರಕರಣ ಕೆಲ ದಿನಗಳಿಂದ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಹೆಚ್ಚು ಹೆಚ್ಚಾಗಿ ಚರ್ಚೆಯಾಗುತ್ತಿರುವ ವಿಚಾರ. ಇನ್ನು ಈ ಬಗ್ಗೆ ಅಧಿವೇಶನದಲ್ಲಿ ಸಹ ಚರ್ಚೆಯಾಗಿದ್ದು ಇದೇ ವಿಚಾರವಾಗಿ ಇಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪವಾಗಿದ್ದು ಕಾಂಗ್ರೆಸ್ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಭ್ರೂಣ ಹತ್ಯೆ ಬಗ್ಗೆ ಪ್ರಸ್ತಾಪಿಸಿ ಕಣ್ಣೀರಿಟ್ಟಿರುವ ಪ್ರಸಂಗ ಕೂಡ ನಡೆದಿದೆ. ಈ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಎಲ್ಲೆಡೆ ಇಂತಹ ಪ್ರಕರಣಗಳ ಪತ್ತೆಗೆ ಹೊರಟಿದ್ದಾರೆ. ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚನ್ನಸಂದ್ರದಲ್ಲಿ ಹೆಣ್ಣು ಭ್ರೂಣ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಪತ್ತೆಯಾಗಿದ್ದು ಅಧಿಕಾರಿಗಳು ಹೌಹಾರಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಚನ್ನಸಂದ್ರದ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಸುಮಾರು 16-18 ವಾರಗಳ ಭ್ರೂಣ ಪತ್ತೆಯಾಗಿದ್ದು ಆಸ್ಪತ್ರೆ ಮಾಲೀಕ ಪರಾರಿಯಾಗಿದ್ದಾನೆ. ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಫೆಕ್ಷನ್ ಮಾನಿಟರಿಂಗ್ ಕಮಿಟಿಯಿಂದ ತಂಡ
ಲೀಗಲ್ ಲಾಯರ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು, ಅವರ ಸಮೇತ ಇವತ್ತು ನಾವು ದಾಳಿ ಮಾಡಿ ಇದನ್ನು ಸೀಸ್ ಮಾಡ್ತಾ ಇದ್ದೀವಿ. ಮುಖದಮೆ ಮಾತನಾಡಿಕೊಂಡು ಮುಂದಿನ ಲಾಜಿಕಲ್ ಎಂಡ್ಗೆ ತೊಗೊಂಡೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಫುಲ್ಲು ಸಪೋರ್ಟ್ ಇದೆ. ಸೂಪರಿಂಡ್ ಪೊಲೀಸರು ಮಾತಾಡಿದಾಗ ಇಮಿಡಿಯೇಟಾಗಿ ಅವರು ಯುವಸ್ಕೋಟೆ ಇನ್ಸ್ಪೆಕ್ಟ್ರ್ ಕಳಿಸಿ ಅಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು, ಯಾಕೆಂದರೆ ಇಲ್ಲಿ ಇವರು ಡಾಕ್ಟರ್ ಶ್ರೀನಿವಾಸನ್ ಅವ್ರ ಹೆಸರಲ್ಲಿ ನಾವು ಕಿಡ್ನಿ ಕೊಟ್ಟಿದ್ದೀವಿ, ಅವರು ಅಪ್ಸ್ಕೊಂಡು ಆಗಿದ್ದಾರೆ, ನಾವು ಬಂದಾಗಿಂದ ಕಾಣಲಿಲ್ಲ, ಮೊಬೈಲ್ ಸ್ವಿಚ್ ಆಗಿದೆ ಅಂತಾರೆ. ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವ್ರು ಯಾರು ಭಯ ಬಿಡ್ತಾ ಇಲ್ಲ, ಹಾಗಾಗಿ ಪೊಲೀಸ್ ಅವ್ರ ಸಪೋರ್ಟ್ ತೊಗೊಂಡು ಅಲ್ಲಿ ಅವರಿಂದ ಹೆಚ್ಚಿನ ತನಿಖೆ ಆಗೋದಕ್ಕೆ ಇವತ್ತು ಇದು ಮಾಡಿದ್ದೀವಿ. ಸೊ ಎರಡು ಗುಣಗಳು ಸಿಕ್ಕಿದ್ರು ಅಂತ ಮಾಹಿತಿ, ಎರಡು ಒಂದೇ. ಇನ್ನು ಈ ರೀತಿ ಭ್ರೂಣ ಅಧಿಕಾರಿಗಳ ತಪಾಸಣೆಯಲ್ಲಿ ನೇರವಾಗಿ ಪತ್ತೆಯಾಗಿರೋದೇ ಇದೇ ಮೊದಲ ಬಾರಿಯಾಗಿದ್ದು, ಇನ್ನಷ್ಟು ಕಠಿಣ ಕ್ರಮವನ್ನು ಅನುಸರಿಸಿ ಅಧಿಕಾರಿಗಳು ತೀವ್ರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇನ್ನು ಆಸ್ಪತ್ರೆ ಮಾಲೀಕ ಶ್ರೀನಿವಾಸ್ ಅಲ್ಲಿಂದ ಪರಾರಿಯಾಗಿದ್ದು ಆಸ್ಪತ್ರೆಯನ್ನ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ವ್ಯವಸ್ಥಿತ ಜಾಲ ಏಜೆಂಟ್ ಮುಖಾಂತರ ನಮ್ಮ ಸಿಬ್ಬಂದಿ ನಮ್ಮ ಇಲಾಖೆಯ ಸಿಬ್ಬಂದಿಲಿ ಎಲ್ಲೂ ನೇರವಾಗಿ ನಮಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಇದನ್ನು ಪೊಲೀಸರು, ಸಿ ಓ ಡಿ, ಘನ ಸರ್ಕಾರ ಮತ್ತು ಮಾನ್ಯ ಸಚಿವರು, ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ತನಿಖೆಗೆ, ಉನ್ನತ ತನಿಖೆಗೆ ಒಳಪಡಿಸಿದ್ದಾರೆ. ಅದು ಸಿ ಓ ಡಿಗೆ ಹೋಗಿ ಇದು ಗಂಭೀರವಾದ ಚರ್ಚೆ ಆಗಿದೆ. ಮಾನ್ಯ ಸಚಿವರು ಇದಕ್ಕೆ ಒಂದು ರಾಜ್ಯದಲ್ಲಿ ವಿಶೇಷ ತಂಡ ಹೆಂಗೆ ಬೆಂಗಳೂರು ಕಾರ್ಪೊರೇಷನಲ್ಲಿ ಬಿ ಎಮ್ ಟಿ ಎಫ್ ಅಂತ ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ಇದ್ದು ಅವರು ಅನಾಥರೇಸ್ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ ಅದೇ ಥರ ಇಲ್ಲಿ ಒಂದು ಪೊಲೀಸರು ಬಲ ಕೊಟ್ಟು ಇನ್ನೂ ವಿಧೇಯಕದಲ್ಲಿ ಸ್ವಲ್ಪ ಸುಧಾರಣೆಗಳು ತಂದು, ಯಾಕೆಂದರೆ ನಮ್ಮ ಇಲಾಖೆಗೆ ಅಷ್ಟೊಂದು ತನಿಖೆ ಮಾಡುವಷ್ಟು ಪವರು ಈ ಬಿ ಸಿ ಪಿ ಡಿ ಡಾಕ್ಟರ್ಲಿ ಇಲ್ಲ. ಇಟ್ಕೊಡ್ಬೋದು, ಮುಂದಿನ ತನಿಖೆಗಳಿಗೆ ಏನು ಮಾಡಬೇಕು ಅನ್ನೋ ಸ್ಪಷ್ಟ ಒಂದು ಕೆಲವು ಸ್ಪಷ್ಟತೆ ಇರಲಿಲ್ಲ. ಅದಕ್ಕೆ ಮಾಡಿ ಅದಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಉನ್ನತ ಮಟ್ಟದ ಸಭೆ ನಡೆಸಿ ಮಾನ್ಯ ಸಚಿವರು ಮತ್ತು ಇದು ಇದಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ರಾಜ್ಯ ತಂಡವನ್ನು ನಾವು ಕೇಳ್ಕೊಂಡಿದ್ದೀವಿ ಒಂದು ಸಕ್ಷಮ. ಒಟ್ಟಿನಲ್ಲಿ ಪ್ರಪಂಚವನ್ನ ಕಣ್ಣಿಟ್ಟು ಇನ್ನೂ ಸಹ ನೋಡದ ಕಂದಮ್ಮಗಳು ಗರ್ಭದಲ್ಲಿ ಸಾಯಿಸಲು ವೈದ್ಯರೇ ಮುಂದಾಗಿರೋದು ಮಾತ್ರ ನಿಜಕ್ಕೂ ಖಂಡನೀಯ. ಈ ಭ್ರೂಣ ಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಇನ್ನಷ್ಟು ಸೂಕ್ತ ಬಲವಾದ ಕಾನೂನನ್ನ ಜಾರಿಗೆ ತಂದು ಇಂತಹ ಪ್ರಕರಣಗಳು ತಡೆಯುವಂತೆ ಕ್ರಮ ವಹಿಸಬೇಕಾಗಿದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ಬೆಂಗಳೂರು. ವಿದ್ಯಾರ್ಥಿನಿಯರೊಂದಿಗೆ ಅನುಚಿತ ವರ್ತನೆ ಮಾಡಿ ಜೈಲು ಪಾಲಾದ ಶಿಕ್ಷಕ ಲಕ್ಷ್ಮಣ್ ಬಿ ವಿರುದ್ಧ ಆತನನ್ನ ಶಿಕ್ಷಕ ವೃತ್ತಿಯಿಂದಲೇ ವಜಾಗೊಳಿಸಬೇಕೆಂದು ಪೋಷಕರ ಒತ್ತಾಯ ಮಾಡಿರುವ ಘಟನೆ ಆಲೂರು ತಾಲೂಕಿನ ಮರಸು ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಕ್ಕಳ ಪೋಷಕ ಮಲ್ಲಿಕಾರ್ಜುನ್, ಮರಸು ಹೊಸಹಳ್ಳಿ ಗ್ರಾಮದಲ್ಲಿರುವ ಮುರಜ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮಣ್ ಬಿ ಎಂಬ ಶಿಕ್ಷಕನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಮಾಡದೆ ವಿದ್ಯಾರ್ಥಿನಿಯರೊಂದಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಹಿಡಿದುಕೊಂಡು ಅನುಚಿತವಾಗಿ ವರ್ತಿಸುವುದು, ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು, ಅಸಭ್ಯವಾಗಿ ವರ್ತಿಸುವುದು, ಇದರಿಂದಾಗಿ ಮಕ್ಕಳು ಮನನೊಂದು ಶಾಲೆಯಲ್ಲಿ ಸರಿಯಾದ ವಿದ್ಯಾಭ್ಯಾಸವನ್ನ ಮಾಡಲಾಗದೆ ಮನೆಗೆ ಬಂದು ಶಿಕ್ಷಕನ ಮೇಲೆ ದೂರಿದ್ದಾರೆ ಅಂತ ತಿಳಿಸಿದರು. ಸರ್ ನಮಸ್ತೆ, ನಾವು ಆಲೂರು ತಾಲೂಕ್ ಮರಸು ಹೊಸಹಳ್ಳಿ ಮುರಾಜಿ ಶಾಲೆಯ ಪೋಷಕರು. ನಮಗೆ ಅಲ್ಲೊಬ್ಬ ಸೋಷಿಯಲ್ ಮಾಸ್ಟರ್ ಲಕ್ಷ್ಮಣ್ ಅಂತ, ಅವನು ಹೆಣ್ಮಕ್ಳಿಗೆ ಅಸಭ್ಯವಾಗಿ ಮಾತಾಡೋದು, ಟೀಚಿಂಗ್ ಮಾಡಿದ್ರೆ ಅಸಭ್ಯ ರೀತಿಯಲ್ಲಿ ಮಾತಾಡೋದು, ಪಾಠ ಮಾಡಿದ್ರೆ, ಆಮೇಲೆ ಹೆಣ್ಮಕ್ಳಿಗೆ ಭಾಳ ಲೈಂಗಿಕ ರೀತಿಯಲ್ಲಿ ಮಾತಾಡೋದು, ಅವ್ರನ್ನ ಪಾಠ ಮಾಡಿದ್ರೆ ಮೊಬೈಲ್ ನೋಡೋದು, ಈ ವಿರುದ್ಧವಾಗಿ ಅವನ ಮೇಲೆ ನಾವು ಪ್ರಿನ್ಸಿಪಾಲ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಮಕ್ಕಳು ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ರು, ನಾವು ಮಕ್ಕಳಿಗೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡಿದ್ರು, ಪ್ರಿನ್ಸಿಪಾಲರು ಮೇಲಿಂದ ಎಲ್ಲ ಬಂದರು, ಬಿ ಓ ಆಫೀಸು ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಪ್ರಿನ್ಸಿಪಾಲ್ರಲ್ಲಿ ಇಲ್ಲಿ ಯಾವುದೇ ಬೇರೆ ಟೀಚರ್ಸ್ದು ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವು ಇಲ್ಲಿ ಶಾಸಕರಿಗೆ ಫೋನ್ ಮಾಡಿ ಶಾಸಕರಿಗೆ ಇದು ಮಾಡಿ ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಶಾಸಕರು ಮೂರು ದಿನ ಬಿಟ್ಟು ಲೇಟ್ ಮಾಡಿದ್ರು, ಬಂದು ಸಸ್ಪೆಂಡ್ ಆಯಿತು. ನಾವು ಬಿ ಓಗೆ ಇವರಿಗೆಲ್ಲ ಹೇಳಿ ಕಂಪ್ಲೇಂಟ್ ಸಸ್ಪೆಂಡ್ ಆಯಿತು. ಸಸ್ಪೆಂಡ್ ಆದಮೇಲೆ ಅವನು ಕೇಂದ್ರ ಪೋಷಕರು ಪ್ರಾಂಶುಪಾಲರಿಗೆ ದೂರು ಹೇಳಿ ಪ್ರಾಂಶುಪಾಲರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮೇಲಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿ ಶಿಕ್ಷಕ ಲಕ್ಷ್ಮಣನು ಪಾಠ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಖಾಸಗಿ ವಿಷಯಗಳ ಬಗ್ಗೆ, ಶೌಚ ಕಾರ್ಯದ ಬಗ್ಗೆ, ವಿದ್ಯಾರ್ಥಿನಿಯರ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ, ಹೆಣ್ಣು ಮಕ್ಕಳ ಖಾಸಗಿ ವಿಚಾರಗಳ ಬಗ್ಗೆ ಅನುಚಿತವಾಗಿ ವರ್ತಿಸುತ್ತಿರುವುದು ಕಂಡು ಬಂದಿರುವುದರಿಂದ ಇವರನ್ನ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ. ಇಂತಹ ಕೆಟ್ಟ ಶಿಕ್ಷಕನಿಗೆ ಯಾವ ರಾಜಕಾರಣಿಗಳು ಬೆಂಬಲ ಕೊಡಬಾರದು.
ಕಾನೂನಿನ ರೀತಿಯಲ್ಲಿ ಉಗ್ರವಾದ ಶಿಕ್ಷೆ ಆಗಬೇಕು. ಸರ್ಕಾರ ಇಂತಹ ಕೆಟ್ಟ ಶಿಕ್ಷಕನಿಗೆ ಶಿಕ್ಷಕ ವೃತ್ತಿಯಿಂದಲೇ ಸಂಪೂರ್ಣವಾಗಿ ವಜಾಗೊಳಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಶಿಲ್ಪಾ, ಸವಿತಾ, ಸಂಘರ್ಷ್, ಹರ್ಷಿತಾ, ವೀಣಾ, ಸುಮಾ ಹಾಗೂ ಇತರರು ಹಾಜರಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.